ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಧ್ರುವ ಸರ್ಜಾ ಮೊನ್ನೆ ತಾನೇ ಗುಡ್ ನ್ಯೂಸ್ ನೀಡಿದ್ರು. ಅದೇನಪ್ಪ ಅಂತಂದ್ರೆ ಧ್ರುವ ಸರ್ಜಾ ದಂಪತಿ ತಂದೆ ತಾಯಿ ಆಗ್ತಿರುವ ಬಗ್ಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ತುಂಬು ಗರ್ಭಿಣಿ ಫೋಟೋಶೂಟ್ ಅನ್ನ ಕೂಡ ಮಾಡಿಸಿದ್ದಾರೆ. ಅಲ್ಲದೆ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಮುದ್ದಾದ ಮಗುವಿಗೆ ತಂದೆ ತಾಯಿ ಆಗ್ತಿದ್ದೀವಿ ಅಂತ ಕೂಡ ತಿಳಿಸಿದ್ರು. ಮನೆಗೆ ಮುತ್ತು ಕಂದಮ್ಮನ ಆಗಮನದ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದ್ರು. ಫೋಟೋಶೂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಚಿರು ಅವರ ವಿಚಾರದಲ್ಲಿ ಚಿರು ಅವರಿಗೆ ಅವಳಿ ಮಕ್ಕಳು ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಮೇಘನಾ ಅವರಿಗೆ ಅವಳಿ ಮಕ್ಕಳು ಆಗತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಮೇಘನಾ ಅವರಿಗೆ ಒಂದು ಮಗು ಮಾತ್ರ ರಾಯನ್ ಮಾತ್ರ ಹುಟ್ಟಿತ್ತು. ಇನ್ನು ಗೋಲ್ಡನ್ ಕ್ವೀನ್ ಅಮೂಲ್ಯ ಅವರಿಗೆ ಅವಳಿ ಜವಳಿ ಮಕ್ಕಳು ಜನನವಾಗಿತ್ತು. ಈಗ ಈ ರೀತಿ ಧ್ರುವ ಸರ್ಜಾ ಅವರ ವಿಚಾರದಲ್ಲೂ ಕೂಡ ಧ್ರುವ ಅವರಿಗೂ ಕೂಡ ಅವಳಿ ಮಕ್ಕಳಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರೇರಣಾ ಶಂಕರ್ ಅವರು ಮುದ್ದಾದ ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಮಗು ಆದ ಮೇಲೇನೆ ಏನೇ ಇದ್ರೂ ಗೊತ್ತಾಗೋದು. ಇನ್ನೇನು ಕೆಲವೇ ದಿನಗಳಲ್ಲಿ ಅದ್ಭುತವಾದಂತಹ ಮಗುವಿಗೆ ಜನ್ಮ ನೀಡಲಿದ್ದಾರೆ ಪ್ರೇರಣಾ ಅವರು. ಧ್ರುವ ಸರ್ಜಾ ದಂಪತಿಗೆ ಯಾವ ಮಗು ಆಗಬಹುದು, ಜೂನಿಯರ್ ಆಕ್ಷನ್ ಪ್ರಿನ್ಸ್ ಬರ್ತಾರಾ ಅಥವಾ ಮಗಳು ಬರ್ತಾರಾ, ಎಲ್ಲವೂ ಕೂಡ ತುಂಬಾನೇ ಕ್ಯೂರಿಯಸ್ ಆಗಿದೆ. ಅಭಿಮಾನಿಗಳು ಕೂಡ ಇದಕ್ಕಾಗಿ ತುಂಬಾನೇ ಕ್ಯೂರಿಯಸ್ ಆಗಿದ್ದಾರೆ. ಹಾಗೇನೆ ವೆಯ್ಟ್ ಮಾಡ್ತಾ ಇದ್ದಾರೆ ಕೂಡ. ಯಾವ ಮಗು ಹುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ. ಹಾಗೇನೆ ಧ್ರುವ ಸರ್ಜಾ ಅವರಿಗೆ ಯಾವ ಮಗು ಆಗಬಹುದು ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.